ಕಾವಾಡಿಗರ ಹಟ್ಟಿ ದುರಂತ ಪ್ರಕರಣದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಕಾವಾಡಿಗರ ಹಟ್ಟಿಗೆ ಭೇಟಿಯನ್ನು ಕೊಡೋರಿದ್ದಾರೆ ಆರೋಗ್ಯ ಸಚಿವರು ಅಂದ್ರೆ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾರೆ ದಿನೇಶ್ ಗುಂಡೂರಾವ್ ಅವರು. ಬ್ರೇಕಿಂಗ್ ನ್ಯೂಸ್. ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯ ದುರಂತ ಪ್ರಕರಣದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. 150ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಆರೋಗ್ಯ ಸಚಿವರು ಇದೀಗ ಭೇಟಿ ಕೊಡೋರಿದ್ದಾರೆ, ಮಾಹಿತಿ ಪಡ್ಕೋತಾರಂತೆ. ಜಿಲ್ಲಾಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಅಸ್ವಸ್ಥರ ಆರೋಗ್ಯವನ್ನು ವಿಚಾರಣೆ ಮಾಡೋರಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಅವರ ಆದ್ಯ ಕರ್ತವ್ಯ ಇದು, ಬೀಯಿಂಗ್ ಇನ್ ಹೆಲ್ತ್ ಮಿನಿಸ್ಟರ್. ಇವತ್ತು ಅವರು ಈ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋರಿದ್ದಾರೆ, ಊರಿಗೆ ಭೇಟಿ ಕೊಡೋರಿದ್ದಾರೆ, ಜೊತೆಗೆ ಆಸ್ಪತ್ರೆಗೆ ಹೋಗಿ ಅಸ್ವಸ್ಥರನ್ನ ಭೇಟಿ ಮಾಡೋರಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಚಿತ್ರದುರ್ಗದಿಂದ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೀರೇಶ್, ಗುಡ್ ಮಾರ್ನಿಂಗ್. ವೀರೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕ್ಯಾನ್ ಯು ಹಿಯರ್ ಮೀ? ಕೇಳಿಸ್ತಿದ್ಯಾ ವೀರೇಶ್? ಧ್ವನಿ ಕೇಳಿಸ್ತಿದೆ ಹರೀಶ್. ಗೋ ಹೆಡ್. ಇವತ್ತು ಏನಾಗ್ತಿದೆ? ಹೆಲ್ತ್ ಮಿನಿಸ್ಟರ್ ಎಷ್ಟೊತ್ತಿಗೆ ಬರ್ತಾರೆ? ಏನೇ ನಡೀತಾ ಇದೆ? ಏನಂದ್ರೆ ಇವತ್ತು 5ನೇ ದಿನ ಮುಗಿದು 6ನೇ ದಿನಕ್ಕೆ ಕಾಲಿಡ್ತಿದೆ. ಆದ್ರೆ ಸಾವಿನ ಸಂಖ್ಯೆ ಏನು, ಒಂದು 5 ಜನ ಸಾವಾಗಿದ್ದು, ಒಂದು ಭ್ರೂಣ ಹತ್ಯೆ ಕೂಡ. ಏನ್ ತುಂಬು ಗರ್ಭಿಣಿ ಇದ್ರು ಅವ್ರು, ಇನ್ನೇನು ಒಂದು 6 ದಿವಸಕ್ಕೆ ಅವ್ರು ಒಂದು ಪಾಪು ಈ ಒಂದು ಪ್ರಪಂಚವನ್ನು ನೋಡ್ತಕ್ಕಂತ ಇದಾಯ್ತು. ಆದ್ರೆ ಆ ಪಾಪು ಸಮೇತ ಹೊಟ್ಟೆ ಒಳಗೆ ಎಕ್ಸ್ಪರ್ಟ್ ಆಗಿರೋದು, ಒಟ್ಟು ಭ್ರೂಣ ಒಂದು ಎಕ್ಸ್ಪರ್ಟ್ ಆಗಿರೋದು ಸೇರಿದ್ರೆ 6 ಆಗುತ್ತೆ. ಆದ್ರೆ ಇಲ್ಲಿ ತನಕ 185 ಜನ ಏನು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು, ಅದರಲ್ಲಿ 25 ಜನ ಈಗಾಗಲೇ ಡಿಸ್ಚಾರ್ಜ್ ಅನ್ನು ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಆರೋಗ್ಯ ಇಲಾಖೆಯಿಂದ ಮಾಹಿತಿ ಪಡೆದಿದೆ. ಅದೇ ರೀತಿ ಇವತ್ತು ಅಂದ್ರೆ ಹೆಲ್ತ್ ಮಿನಿಸ್ಟರ್ ಆದಂತಹ ಅವರು ಕೂಡ ಕವಾಡಿಗರ ಹಟ್ಟಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಅಲ್ಲಿನ ಮೃತರ ಮನೆಗಳಿಗೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಆಗುತ್ತೆ. ತದನಂತರ ಏನ್ ಜಿಲ್ಲಾ ಆಸ್ಪತ್ರೆ ಮತ್ತು ಬಸವೇಶ್ವರ ಖಾಸಗಿ ಆಸ್ಪತ್ರೆಯಲ್ಲಿರುವಂತಹ ಅಸ್ವಸ್ಥರ ಒಂದು ಅಲ್ಲಿಗೆ ಭೇಟಿ ನೀಡಿ ಅವರ ಒಂದು ಆರೋಗ್ಯವನ್ನು ವಿಚಾರಿಸುವಂತ ಕೆಲಸ ಕೂಡ ಆಗ್ತಿದೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ವೀರೇಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.